ಸರಳರು ಇವದಿರು ಪಾಂಡು ಸುತರು ಅಂತಿರಲಿ, ಸರಳರು ಇವದಿರು ಪಾಂಡು ಸುತರು ಅಂತಿರಲಿ, ನೀ ಸುಪ್ರೌಢನೆಂದು ಆಧರಿಸಿದೆ ವಸುದೇವ ಸುತನಲಿ ಶಿಷ್ಟ ಯೋಗ್ಯತೆಯ, ನೀ ಸುಪ್ರೌಢನೆಂದು ಆಧರಿಸಿದೆ ವಸುದೇವ ಸುತನಲಿ ಶಿಷ್ಟ ಯೋಗ್ಯತೆಯ, ಧರಣಿ ಪಾಲರ ಮಧ್ಯದಲ್ಲಿ ಭಾಸ್ಕರನು ಗಡ, ಧರಣಿ ಪಾಲರ ಮಧ್ಯದಲ್ಲಿ ಭಾಸ್ಕರನು ಗಡ, ತುರುಪಳ್ಳಿಕಾರರ ಪುರದ ಭಾಸ್ಕರನು ಈತನಲ್ಲ ಭೀಷ್ಮ ಕೇಳೆಂದ, ತುರುಪಳ್ಳಿಕಾರರ ಪುರದ ಭಾಸ್ಕರನು ಈತನಲ್ಲ ಭೀಷ್ಮ ಹೇಳೆಂದ. ಸಹದೇವನಿಗೆ ಗ್ರಹಚಾರ ಬಿಡಿಸಿದ್ದಾಯ್ತು, ಆಮೇಲೆ ಧರ್ಮರಾಯನ ಸರದೆ ಮತ್ತೀಗ ಭೀಷ್ಮನ ಕಡೆ ತಿರುಗ್ತಾ ಇದ್ದಾನೆ. ಇಲ್ಲಿ ಏನಾಗಿದೆ ಉದ್ದಕ್ಕೂ ಅಂದ್ರೆ, ಇವರುಗಳು ಇಷ್ಟು ಬೈದ್ರು ಕೂಡ ಯಾರು ಪ್ರತಿಭಟಿಸ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಅವ್ರ ಮಾತು ತನ್ನ ವಚನಮಯ ಖಡ್ಗ ಅದನ್ನು ಝಳಪಿಸ್ತಾ ಇದ್ದಾನೆ, ಹೋರಾಟಕ್ಕೆ ನಿಂತಿದ್ದಾನೆ. ಉಳಿದವರು ಯಾರು ಮಾತಾಡೋದೇ ಇಲ್ಲ. ಅದರಿಂದ ಅವನಿಗೆ ಗಂಟ್ಲಿಗೆ ಇನ್ನಷ್ಟು ಉಬ್ಬು ಬಂದಂಗಾಗುತ್ತೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ, ಈಗ ಮತ್ತೆ ಭೀಷ್ಮನ ಕಡೆ ತಿರುಗಿಕೊಳ್ತಾನೆ. ಸಹದೇವ ಆಯ್ತು, ಧರ್ಮರಾಯ ಆಯ್ತು, ಈಗ ಭೀಷ್ಮನ ಕಡೆಗೆ. ತರಳರಿವದಿರು ಪಾಂಡು ಸುತರು, ಅಲ್ಲಿ ಧರ್ಮರಾಯನೂ ಸೇರಿಸ್ಬಿಟ್ಟ. ಇವರೆಲ್ಲ ಹುಡುಗರಪ್ಪ, ಹುಡುಗ ಬುದ್ಧಿ ಏನೋ ಗೊತ್ತಾಗ್ಲಿಲ್ಲ, ತಮ್ಮ ಸ್ನೇಹಿತ ಅಂತ ಅನ್ಕೊಂಡ್ರು. ನಿನಗೆ ಹೇಳ್ಬಿಟ್ರು, ನೀನ್ ಹೇಳಿದೆ, ಅವ್ರು ಕೇಳ್ಬಿಟ್ರು. ತರಳರಿವದಿರು ಪಾಂಡು ಸುತರು ಅಂತಿರಲೇ, ಇವ್ರ ವಿಚಾರ ನನ್ ಬೇಡ. ನೀ ಸುಪ್ರೌಢನೆಂದು ಆಧರಿಸಿದೈ ವಸುದೇವ ಸುತನಲ್ಲಿ ಶಿಷ್ಟ ಯೋಗ್ಯತೆಯ. ಆಹಾ, ನೀನು ಇಷ್ಟು ದೊಡ್ಡವನು, ಅವರೆಲ್ಲ ಮಕ್ಕಳು ಬಿಟ್ಬಿಡು ಹೋಗ್ಲಿ. ನೀನು ಶ್ರೀಕೃಷ್ಣನಲ್ಲಿ ಯಾವ ಶಿಷ್ಟತೆಯನ್ನ, ಯಾವ ಪ್ರೌಢಿಮೆಯನ್ನ, ಯಾವ ಸರ್ವ ಪ್ರಾಥಮ್ಯವನ್ನ ಕಂಡೆ ಅನ್ನೋದನ್ನ ಹೇಳು ಸ್ವಲ್ಪ, ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಧರಣಿಪಾಲರ ಮಧ್ಯದಲ್ಲಿ ಭಾಸ್ಕರನು ಗಡ, ಭೀಷ್ಮ ಹೇಳಿದ ಮಾತದು. ಭಾಸ್ಕರನ್ ನೀವ ಅನ್ನೋ ಮಾತು ಬರುತ್ತಲ್ಲ, ಇವರ ಮಧ್ಯದಲ್ಲಿ ಧರಣಿಪಾಲರ ಮಧ್ಯದಲ್ಲಿ ಅವನ ಕಾಣಿಸ್ತಾ ಇದ್ದ ಅಂತ ಎಲ್ಲರೂ ಅಂದ್ಕೊಂಡ್ರಲ್ಲ. ಆಹಾ, ನೀನೇನ್ ತಿಳ್ಕೊಂಡಿದೆ, ಧರಣಿಪಾಲರ ಮಧ್ಯದಲ್ಲಿ ಭಾಸ್ಕರನು ಗಡ. ಓಹೋಹೋ, ಇವನು ರಾಜರೆಲ್ಲರ ಮಧ್ಯದಲ್ಲೇ ಸೂರ್ಯನಂತೆ ಹೊಡಿತಾ ಇದ್ದಾನ. ನಾನು ಹೇಳ್ತೀನಿ ಕೇಳು, ಅದಲ್ಲ ಸಂಗತಿ. ತುರುಪಳ್ಳಿಕಾರರ ಪುರದ ಭಾಸ್ಕರ ನೀತನಲ್ಲ. ನಿಜ ಹೇಳಬೇಕು ಅಂದ್ರೆ, ಈ ತುರುಪಳ್ಳಿಕಾರರು ದನ ಕಾಯುವ ಹಳ್ಳಿಯವರು ಯಾರ್ಯಾರಿದ್ದಾರೋ ಅವರ ಊರು ನಂದಗೋಕುರ ಇತ್ತಲ್ಲ, ಅಲ್ಲಿಯ ಸೂರ್ಯ ಅಂತ ಹೇಳಬಹುದು. ಅಂದ್ರೆ ಲೋಕದಲ್ಲೇ ಬೆಳಗುವ ಸೂರ್ಯ ಒಂದು ಬಗೆ ಆದ್ರೆ, ಇವನು ಹಾಸ್ಯ ಮಾಡ್ತಾ ಇರೋದು, ಇವನನ್ನ ನಿಮ್ಮ ಊರಿನಲ್ಲಿ ಮಾತ್ರ ಬೆಳಗುವನು. ಅದು ದ್ವಾರಕೆಯಲ್ಲ, ಹಿಂದೆ ದನ ಕಾಯ್ತಾ ಇದ್ದ ಊರಿತ್ತಲ್ಲ, ನಂದಗೋಕುಲ, ಬೃಂದಾವನ ಇಂಥ ಜಾಗಗಳಿದ್ವಲ್ಲ, ಅಲ್ಲಿ ಮಾತ್ರ ಭಾಸ್ಕರ ಅಂತ ಹೇಳಬಹುದು. ಶಬ್ದಗಳನ್ನ ಸ್ವಲ್ಪ ಬದಲಾಯಿಸಿದ್ರೆ ಬೇರೆ ಬೇರೆ ಅರ್ಥ ಬರುತ್ತೆ. ಸಿಂಹ ಅಂದ್ರೆ ನಮಗೆ ಅರ್ಥ ಆಗುತ್ತೆ, ಗ್ರಾಮ ಸಿಂಹ ಅಂತಂದ್ರೆ ಆಗ್ಲೇನೆ ಅದು ನಾಯಿ ಆಗ್ಬಿಡುತ್ತೆ. ನಮ್ಮಲ್ಲಿ ನಾಯಿಗೆ ಗ್ರಾಮ ಸಿಂಹ ಅಂತ ಕರೀತಾರೆ. ಹಾಗೆ ಇವನು ನಿಜವಾದ ಭಾಸ್ಕರನಲ್ಲ, ರಾಜವಂಶದಲ್ಲಿ ಯಶೋವಂತನಾದ ತೇಜೋವಂತನಾದ ಭಾಸ್ಕರ ಅಂತ ತಿಳ್ಕೊಳಕ್ ಆಗೋದಿಲ್ಲ. ಇವನು ಹಳ್ಳಿಯಲ್ಲಿ ದನ ಕರು ಕಾಯುವ ಜನರ ಮಧ್ಯೆ, ಅದು ಇವನ ಊರಿನಲ್ಲಿ, ಅಷ್ಟು ಮಾತ್ರ ಇವನು ಭಾಸ್ಕರ. ಇದಕ್ಕೆ ಇಷ್ಟೊಂದು ಹೇಳಬೇಕೆ ಅಂದ್ರೆ, ಶಿಶುಪಾಲನ ವ್ಯಂಗ್ಯ, ಆ ಮಾತಿನ ಮೊನಚು ಇದೆಯಲ್ಲ, ಅದು ಒಬ್ಬೊಬ್ಬರನ್ನೇ ತೆಗೆದುಕೊಂಡು ಹೋಗುವಂಥದ್ದು. ಸರದಿ ಮೇಲೆ ಇವನು ಒಂಥರ ಎಲ್ಲರ ಜೊತೆಯಲ್ಲಿ ಅವನು ಫೈಟ್ ಮಾಡ್ತಾ ಇದ್ದಾನೆ, ಕತ್ತಿ ಹಿಡ್ಕೊಂಡು. ಯಾರು ನಾಲ್ಕೈದು ಜನ ಇದ್ರೆ ಮುಖ್ಯವಾಗಿ ಇವನಿಗೆ ಭೀಷ್ಮನ ಮೇಲೆ ಗಮನ ಇದೆ, ಕೃಷ್ಣನ್ ಕೊನೆಗೆ ಬರ್ತಾನೆ ಕೃಷ್ಣನ ಮೇಲೆ, ಆಮೇಲೆ ಸಹದೇವನ ಮೇಲಿದೆ, ಆಮೇಲೆ ಧರ್ಮರಾಯನ ಮೇಲಿದೆ.
ಇನ್ನು ಉಳಿದ್ರೆ ಅರ್ಜುನ ಭೀಮ ಅವರೆಲ್ಲ ಇಲ್ಲಿ ಈ ಪ್ರಸಂಗದಲ್ಲಿ ಅಷ್ಟು ಬರೋದಿಲ್ಲ, ಆದ್ರಿಂದ ಅವ್ರನ್ನೆಲ್ಲರನ್ನು ಹುಡುಗರು ಅಂತ ಹೇಳ್ಬಿಡ್ತಾನೆ. ವಾಸ್ತವವಾಗಿ ಇವನಿಗೆ ಗಮನ ಇರೋದೇನು ಅಂದ್ರೆ ಶ್ರೀಕೃಷ್ಣನ ತೇಜೋವಧೆಯನ್ನು ಮಾಡೋದು.